ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಕೋವಿಡ್ 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 ಮತ್ತೆ ಬಂತು, ಕೋವಿಡ್ ಅನ್ನೋ ಮಹಾಮಾರಿ. ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಕೂಡ ರಿಲೀಸ್ ಆಗಿದೆ. ಹಾಗಾದ್ರೆ ಯಾವುದಕ್ಕೆಲ್ಲ ನಿರ್ಬಂಧ ಇದೆ, ಏನಿದೆ ಗೈಡ್ಲೈನ್ಸ್ ಅಲ್ಲಿ, ಆ ಕುರಿತ ಸಂಪೂರ್ಣ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೋವಿಡ್ ಹೊಸ ರೂಪಾಂತರಿಗೆ ಬ್ರೇಕ್ ಹಾಕಲು ಗೈಡ್ಲೈನ್ಸ್. ಜ್ವರ ಕೆಮ್ಮು ನೆಗಡಿ ಇರುವವರು ಮಾಸ್ಕ್ ಧರಿಸಬೇಕು. ಹೊರ ರಾಜ್ಯದವರಿಗಿಲ್ಲ ನಿರ್ಬಂಧ, ಗಡಿಯಲ್ಲಿ ತಪಾಸಣೆ ಫಿಕ್ಸ್. ಕೊರೋನಾ ಹೊಸ ತಳಿ ಇನ್ನೂ ಕರ್ನಾಟಕದಲ್ಲಿ ದೃಢಪಟ್ಟಿಲ್ಲ. ತೀವ್ರ ಹಾನಿಕಾರಕ ಅಲ್ಲ, ಆತಂಕ ಪಡೋ ಅಗತ್ಯ ಇಲ್ಲ. ನಾಳೆ ಕೇಂದ್ರ ಆರೋಗ್ಯ ಸಚಿವರೊಂದಿಗೆ ಸಭೆ ಎಂದ ದಿನೇಶ್ ಗುಂಡೂರಾವ್. ರಾಮಪ್ರಾಣ ಪ್ರತಿಷ್ಠಾಪನೆಗೆ ಬರಬೇಡಿ, ಅದ್ವಾನಿ ಮುರಳಿ ಮನೋಹರ್ ಜೋಶಿಗೆ ಮನವಿ. ಟ್ರಸ್ಟ್ ಮನವಿಗೆ ಬಿಜೆಪಿ ಹಿರಿಯ ನಾಯಕರ ಸಮ್ಮತಿ. ದಯವಿಟ್ಟು ನಮ್ಮನ್ನ ಬದುಕಲು ಬಿಟ್ಟು ಬಿಡಿ. ಮಾಧ್ಯಮದವರಿಗೆ ಕೈ ಮುಗಿದ ಮನೋರಂಜನ್ ತಂದೆ, ನಿಮ್ಮ ಕೈ ಮುಗಿತೀನಿ, ಇಲ್ಲಿಂದ ಹೊರಟು ಹೋಗಿ ಎಂದು ಮನವಿ. ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಟನೆ. ಯರಮರ್ಸ್ ಕ್ಯಾಂಪ್ನ ಸರ್ಕಾರಿ ಎಂಜಿನಿಯರಿಂಗ್ ಬಳಿ ಪ್ರೊಟೆಸ್ಟ್. ಸರಿಯಾದ ಸಮಯಕ್ಕೆ ಬಸ್ ಇಲ್ಲ ಎಂದು ಆಕ್ರೋಶ.